ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ನಾರಾಯಣ ರೆಡ್ಡಿ ಸರ್. ಸರ್, ನಿಮ್ಮದು ವಿಳಾಸ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಅನಗಂಡಳ್ಳಿ ಹೋಬಳಿ ಬೋಧನಸಳ್ಳಿ ಗ್ರಾಮ. ಸರ್, ಡ್ರ್ಯಾಗನ್ ಫ್ರೂಟ್ಸ್ ಬೆಳೆ ಬೆಳಿಬೇಕು ಅಂತ ಯಾಕೆ ಅನಿಸಿದೆ ಸರ್ ನಿಮಗೆ? ಸರ್, ಇದು ನೀಲಗಿರಿ ತೋಪಿತ್ತು, ಎಲ್ಲ ಕ್ಲೀನ್ ಮಾಡಿ ಬೋರ್ ಹಾಕ್ಸಿದ್ವಿ. ಲಾಕ್ಡೌನ್ ಇತ್ತು ಹೋದ ಸಾರಿ. ಇದು ಲಾಕ್ಡೌನಲ್ಲಿ ಏನು ಬೆಳೆ ಹಾಕ್ಬೇಕಂತ ಎಲ್ಲ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಲೆಕ್ಕ ಹಾಕಿ ನೋಡಿದ್ರೆ ಯಾವುದೂ ಲಾಭ ಬರೋ ಥರ ಯಾವುದೂ ಕಾಣಿಸಿಲ್ಲ. ಆಮೇಲೆ ಈಗ ಎಲ್ಲ ಕೂಲಿಗಳೆಲ್ಲ ಜಾಸ್ತಿ, ಅದೆಲ್ಲ ಮಾಡ್ಸೋಕ್ಕಾಗಲ್ಲ. ಇದು ಲೈಫ್ ಟೈಮ್ ಬೆಳೆ, 25 ವರ್ಷ ಬೆಳೆ ಇರ್ತದೆ ಅಂತ ಗೊತ್ತು, ಒಳ್ಳೆಯ ಡಿಮ್ಯಾಂಡ್ ಇದೆ ಅಂತ ಗೊತ್ತು. ಆದ್ದರಿಂದ ಇದನ್ನೇ ಸೆಲೆಕ್ಷನ್ ಮಾಡಿದೆ ಸರ್ ನಾನು. ಸರ್, ಇದಕ್ಕೂ ಮುಂಚೆ ಯಾವ ರೀತಿ ಬೆಳೆಗಳನ್ನು ಬೆಳೀತಾ ಇದ್ದೀರಿ? ಏನಿಲ್ಲ ಸರ್, ನೀಲಗಿರಿ ತೋಪು ಇತ್ತು ಇದರಲ್ಲಿ. ನೀವು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್? ಈ ನಾಟಿ ಮಾಡಿ ನೆಕ್ಸ್ಟ್ 5ನೇ ತಾರೀಕು 11 ತಿಂಗಳಾಗ್ತೈತೆ. 11 ತಿಂಗಳಾಗ. ಹ್ಞೂ, ಆಗಸ್ಟ್ 5ನೇ ತಾರೀಕು 11 ತಿಂಗಳು. ಎಷ್ಟು ಜಾಗದಲ್ಲಿ ನಾಟಿ ಮಾಡಿದ್ದೀರಾ? ನಾವು 15 ಗುಂಟೆ ಸರ್, ಇದು ಡ್ರ್ಯಾಗನ್ ಹಾಕಿರೋದು. ಒಟ್ಟಿರೋದು 25 ಗುಂಟೆ ಇದೆ, ಡ್ರ್ಯಾಗನ್ ಹಾಕಿರೋದು ಮಾತ್ರ 15 ಗುಂಟೆ. ಎಷ್ಟು ಗಿಡಗಳನ್ನು ನಾಟಿ ಮಾಡಿದ್ದೀರಾ ಸರ್? ಇದು 190 ಪೋಲ್, ಇದು ಒಂದು ಪೋಲ್ಗೆ 4 ಗಿಡ, ಅಂದರೆ 760 ಗಿಡ ನಾಟಿ. ಒಂದು ನಿಮ್ಮ ಫುಲ್ಲು ಟೋಟಲ್? ಟೋಟಲ್. ಒಂದು ಲೈನಿಂದ ಒಂದು ಲೈನ್ಗೆ ಎಷ್ಟು ಅಡಿ ಇದೆ? ಒಂದು ಪೋಲ್ನಿಂದ ಪೋಲ್ಗೆ ಲೈನಿಂದ ಲೈನ್ಗೆ ಹತ್ತಡಿ, ಫೋಲಿಂದ ಫೋಲ್ಗೆ 8 ಅಡಿ ಮಾಡಬೇಕು. ನಾವು 7 ಅಡಿ ಮಾಡಿದ್ದೀವಿ. ಫೋಲ್ಗಳನ್ನು ನೀವೇ ಮಾಡ್ಕೊಂಡಿದ್ದೆಲ್ಲ ಹೊರಗಡೆಯಿಂದ ತಂದೆ? ಇಲ್ಲ ಸರ್, ಇದು ರೆಡಿಮೇಡ್ ಸಿಮೆಂಟ್ ಫೋಲೇ ಸಿಗುತ್ತೆ ನಮಗೆ. ಕಾಸ್ಟ್ಲಿ ಆಯ್ತಾಗ ಸಿಮೆಂಟ್ ಫೋಲು, ಆಮೇಲೆ ಕಲ್ಲು ಕುಚ್ಚನೆ ತಗೊಂಡಿದ್ವಿ ಸರ್. ಇದು ರಿಂಗ್ ಮಾತ್ರ ಔಟ್ಸೈಡಿಂದ ತಂದಿರೋದು. ಒಂದು ಪೋಲ್ಗೆ ಎಷ್ಟು ಖರ್ಚಾಗುತ್ತೆ ಸರ್? ಇದು ಸ್ವಲ್ಪ ಕಲ್ಲದು ಕಾಸ್ಟ್ಲಿ ಸರ್, 280 ರೂಪಾಯಿ ಕಲ್ಲು, 7 ಅಡಿ ಇದು. ಇದು 2 ಅಡಿ ಭೂಮಿ ಒಳಗೆ ಹೋಗ್ತದೆ, ಮೇಲೆ 5 ಅಡಿ ಇರ್ತೈತೆ. 7 ಅಡಿ ಮಾಡ್ಕೊಂಡ್ರೆ ಸಾಕ ಇನ್ನೂ ದೊಡ್ಡದು ಹಾಕೊಬೋದು? ಇಲ್ಲ ಸರ್, ಇದು 5 ಅಡಿ ಮಾತ್ರ ಇರ್ಬೇಕು ಸ್ಟೆಪ್ಗೆ, ಮತ್ತೆ ಎಲ್ಲ ಪ್ರೂನಿಂಗ್ ಮಾಡೋಕ್ಕಾಗಲ್ಲ, ಹಣ್ಣು ಕಟ್ ಮಾಡೋಕ್ಕಾಗಲ್ಲ. ಒಂದು ಗಿಡ ಹತ್ರ ಎಷ್ಟು ಗಿಡ ಅಂದರೆ ಒಂದು ಪೋಲ್ ಹತ್ರ ಎಷ್ಟು ಗಿಡ? 4 ಗಿಡ. 4 ಗಿಡ ಹಾಕ್ಬೇಕು ಸರ್. ಯಾವ ರೀತಿ ಮಾಡಬೇಕು ತೋರಿಸ್ತೀರ ಸರ್? ಒಂದೊಂದು ಸೈಡ್ಗೆ ಒಂದೊಂದು ಗಿಡ, 4 ಸೈಡಿಗೆ 4 ಗಿಡ. ಇದು 4 ಗಿಡ, ಒಂದು 3 ಇಂಚ್ ಒಳಗಡೆ ಉಳೋದಷ್ಟೇ. ಸೊ ಬೇರ್ನ ಒಳಗಡೆ 3 ಇಂಚು ಅಷ್ಟೇ. ಇದಕ್ಕೆ ಮತ್ತೆ ಬೆಡ್ ಮಾಡ್ಬೇಕು ನಾವು. ಬೆಡ್ ಏನಕ್ಕೆ ಅಂದರೆ ಇದು ಬೇರು ಒಂದು 3-4 ಇಂಚು 5-6 ಇಂಚು ಒಳಗಡೆ ಅಷ್ಟೇ ಬೇರೆ, ಇದು ಇದಕ್ಕೆ ತಾಯಿ ಬೇರೆ ಇರೋದಿಲ್ಲ. ಅದಕ್ಕೆ ಹೆಚ್ಚು ಅಲ್ಲಿ ನೀರು ನಿಂತರೆ, 4 ದಿವಸ ಸ್ಪಾಟಲ್ಲಿ ನೀರು ನಿಂತರೆ ಇದು ಕೊಳ್ತೋಗ್ಬಿಡ್ತೈತೆ. ಇದು ಅದಕ್ಕೆ ಬೆಡ್ ಸಿಸ್ಟಮ್ ಮಾಡಬೇಕು. ಒಂದು 2 ಅಡಿ ಆಗಲ್ಲ, 2-3 ಅಡಿ ಆಗಲ್ಲ ಬೆಡ್ ಮಾಡ್ಕೊಂಡ್ರೆ ಸಾಕು. 1 ಅಡಿ ಹೈಟ್ ಇದ್ದರೆ ಸಾಕು. ಅದೇ ಕಪ್ಪು ಮಣ್ಣಾದರೆ ಇನ್ನೂ ಹೈಟ್ ಹಾಕಬೇಕು. ಕಪ್ಪು ಮಣ್ಣು ಯಾಕೆ ಸರ್ ಹೈಟ್? ಅದು ನೀರು ಡ್ರೈ ಆಗಲ್ಲ ಅದಕ್ಕೆ. ಇದು ಕೆಲವು ರೈಟ್ ಮಾಡಿದ್ದಾರೆ, ನಮ್ದು ಇದು ನೀರು ಡೌನ್ ಜಾಸ್ತಿ ಇದೆ, ಅದಕ್ಕೆ ನಾವು ಬೆಡ್ ಸ್ವಲ್ಪ ಕಡಿಮೆನೇ ಇಟ್ಟಿದೆ. ಬೆಡ್ ಮಾಡೋಕ್ಕೂ ಮುಂಚೆ ಗೊಬ್ಬರ ಎಲ್ಲ ಯಾವ ರೀತಿ ಕೊಟ್ಟಿದ್ದೀರಾ? ಗೊಬ್ಬರ ಇದು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾಟಿ ಗೊಬ್ಬರಿಗೆ ಚೆನ್ನಾಗಾಗೋದು. ಇದು ನಾವು ದನದ ಗೊಬ್ಬರ ಒಂದು 6 ಟ್ರ್ಯಾಕ್ಟರ್ ಹಾಕಿದ್ರು ಸರ್, ಇದಕ್ಕೆಲ್ಲ ಹಾಕಿಬಿಟ್ಟು ಉಳುಮೆ ಮಾಡಿರೋದು, ಆಮೇಲೆ ಬೆಡ್ ಮಾಡಿದ್ದು ಸರ್. ಇದಕ್ಕೆ ಯಾವ ರೀತಿ ಮಣ್ಣು ಉತ್ತಮ ಸರ್? ಇದಕ್ಕೆ ಮರಳು, ಕೆಂಪು ಮಣ್ಣು, ಕಲ್ಲು ಇದ್ರೂ ಪರವಾಗಿಲ್ಲ. ಆದರೆ ಕಪ್ಪು ಮಣ್ಣು ಆಗಲ್ಲ, ತಿರುಗಿ ಚೌಳು ಮಣ್ಣು ಆಗಲ್ಲ. ನೀರು ನಿಲ್ಲಬಾರ್ದು. ನೀರು ನಿಂತರೆ ಅದು, ಹಾಂ, ಅದು ಕೊಳ್ತೈತೆ. ಹಾಂ, 4 ದಿವಸ ಅಲ್ಲಿ ನೀರು ನಿಂತೈತೆ ಅಂದರೆ ಇರಲ್ಲ. ನಾಟಿ ಮಾಡಿರೋದು ಯಾವ ವೆರೈಟಿ ಗಿಡ ಸರ್ ಇದು? ಸರ್, ಇದು ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇದರಲ್ಲಿ 150 ವೆರೈಟಿ ಇದೆ ಅಂತೆ ಡ್ರ್ಯಾಗನಲ್ಲಿ. ನಾನು ಅದರಲ್ಲೆಲ್ಲ ಸರ್ಚ್ ಮಾಡಿ, ನಮ್ಮ ಇಲ್ಲಿ ಈ ವಾತಾವರಣಕ್ಕೆ ಆಗೋದಂದರೆ ಈ ಆಂಧ್ರ ತೆಲಂಗಾಣದಲ್ಲೇ ಆಲಿಯಾಬಾದ್ ಅಂತ, ಅಲ್ಲಿ ಶ್ರೀನಿವಾಸರಾವ್ ಅಂತ ಅವರೇ ಒಂದು ಗ್ರಾಫ್ಟಿಂಗ್ ಮಾಡಿ ಓನಾಗಿ ರೆಡಿ ಮಾಡಿರೋದು. ಇದು ಸಿ ವೆರೈಟಿ ಅಂತ ಹೇಳ್ಬಿಟ್ಟಿದ್ದು. ಇದನ್ನೇ ಯಾಕೆ ಸೆಲೆಕ್ಷನ್ ಮಾಡಿದ್ವಿ ಅಂದರೆ ಇದು ಅತಿ ಬಿಸಿಗೆ ತಡೆಯೋದಿಲ್ಲ ಗಿಡ. ಇದು ಈಗ ಹಳೆವೆಲ್ಲ ಹಂಗೆ 40-50 ಡಿಗ್ರಿಗೆ ತಡೆಯೋದಿಲ್ಲ, ಇದು 48 ಡಿಗ್ರಿ ತಡೀತದೆ ಅಂತ. ಇದು ಪ್ರೂವ್ ಆಗಿದೆ, 40-50 ಅವರು. ನಮ್ಮ ಕ್ಲೈಮೇಟ್ನ 38 ಅಲ್ವಾ, ನಮ್ಮ ಏನೂ ಆಗಿಲ್ಲ ಗಿಡ. ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ, ಮತ್ತು ಫಾಸ್ಟ್ ಗ್ರೋವಿಂಗ್, ಇದು ಇಳುವರಿ ಡಬಲ್ಲು. ಅದಕ್ಕಾಗಿ ಶ್ರೀನಿವಾಸರಾವ್ ಅವ್ರಿಗೆ ನಮ್ಗೆ 2 ವರ್ಷ ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಮ್ಗೆ ಏನೇ ಪ್ರಾಬ್ಲಮ್ ಬರಲಿ ನಾವು ಅವ್ರನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಗೆ ಸಜೆಷನ್ ಕೊಡ್ತಾ ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವುದೂ ಸುಳ್ಳು ಹೇಳಿಲ್ಲ, ಅವ್ರು ಹೇಳಿರೋದೆಲ್ಲ ಕರೆಕ್ಟಾಗಿದೆ. ಸರ್, ಒಂದು ಗಿಡ ಎಷ್ಟಾಗುತ್ತೆ ಸರ್? ಇದು ಅವರು 70 ರೂಪಾಯಿ ಒಂದು ಗಿಡ, ಟ್ರಾನ್ಸ್ಪೋರ್ಟು ಒಂದು 5 ರೂಪಾಯಿ ಆಗ್ತಾಯಿದ್ದು. ಟೋಟಲ್ 75 ರೂಪಾಯಿ ಒಂದು ಗಿಡ. ಸರ್, ನಾಟಿ ಮಾಡೋಕ್ಕೆ ಯಾವ ಸೀಸನ್ ಸೂಕ್ತ ಸರ್? ಇದು ನಾಟಿ ಮಾಡೋದಕ್ಕೆ ಜೂನ್ನಿಂದ ಫೆಬ್ರವರಿ ಲಾಸ್ಟು,
ಮತ್ತು ಮಾರ್ಚ್ ಏಪ್ರಿಲ್ ಮೇ ಬಿಸಿಲು ಇದರಲ್ಲಿ ಆಗೋದಿಲ್ಲ ಗಿಡ. ನವಂಬರ್ ಒಳಗೆ ನಾವೇನಾರ ಇದನ್ನು ನಾಟಿ ಮಾಡಿದ್ರೆ ನೆಕ್ಸ್ಟ್ ಜೂನ್ಗೆ ನಮಗೆ ಇಳುವರಿ ಸಿಗ್ತೈತೆ. ಇದು ನಾವು ಡಿಸೆಂಬರ್ ಇಲ್ಲ ಜನವರಿಯಿಂದ ಆಚೆ ಮಾಡಿದ್ರೆ ಆ ವರ್ಷ ಜೂನ್ ಇದು ಫಸಲು ಬರೋದಿಲ್ಲ, ನೆಕ್ಸ್ಟ್ ಇಯರ್ ಜೂನಿಂದ ಬರ್ತೈತೆ ಅದು. ಅಂದರೆ ನಾಟಿ ಮಾಡಿದ್ರೆ ಒಂದು ವರ್ಷಕ್ಕೆ ಎಲ್ಲ ಒಂಬತ್ತು ತಿಂಗಳಿಗೆಲ್ಲ ಬಂತು ನಮ್ಮದು. 8 ತಿಂಗಳಿಗೆ ಹೂವು ಬಂತು, ಈಗ ಹಣ್ಣು ನೋಡಬೇಕಾದ್ರೆ 10 ತಿಂಗಳಾಗ್ತೈತೆ. ಅದೇ ಯಾವ ಅಂದರೆ ಯಾವ ಸೀಸನಲ್ಲಿ ಎಕ್ಸಾಕ್ಟಾಗಿ ಯಾವ ಸೀಸನಲ್ಲಿ ಫ್ರೂಟಿಂಗ್ ಬರುತ್ತೆ? ಇದು ಜೂನ್ನಿಂದನೇ. ಜೂನ್ನಿಂದ ಸ್ಟಾರ್ಟ್ ಆಗುತ್ತೆ? ಎಷ್ಟು ದಿನ ಇರುತ್ತೆ ಅದು? ಮಳೆಗಾಲ ಸ್ಟಾರ್ಟ್ ಆಗೋದು ಲೆಕ್ಕ ಅಂತೆ, ಅದು ಮೇ ಮಧ್ಯದಿಂದ ಇಲ್ಲಾಂದರೆ ಜೂನು, ಮತ್ತೆ ನವಂಬರ್ ಕ್ಲೋಸ್ ಅಂತ. ಇದು ಅನ್ ಸೀಸನಲ್ಲಿ ಲೈಟಿಂಗ್ ಹಾಕ್ಕೊಂಡೆಲ್ಲ ಇದ್ರ ಫ್ರೂಟಿಂಗ್? ಅದೇ ನಮಗೆ ಗಿಡ ಕೊಟ್ಟರೆ ಶ್ರೀನಿವಾಸರಾವ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಂದು ಸೆಂಟ್ರಲ್ಲೇ ಲೈಟ್ ಅಂದರೆ ಒಂದೊಂದು ಕಂಬಕ್ಕೂ ಒಂದೊಂದು ಬಲ್ಪು, ಅದು ಒಂದು ಡಿಸ್ಟೆನ್ಸ್ ಏನಿದೆ ಅಂತೆ, ಆ ಥರ ಕೊಟ್ಟು ಇನ್ನೊಂದು 4 ಅವರ್ ಎಕ್ಸ್ಟ್ರಾ ಬೆಳಕು ಕೊಡೋದು ನೈಟು ಕೊಟ್ಟರೆ ಫ್ಲವರ್ ಬರ್ತೈತೆ. ಅನ್ ಸೀಸನಲ್ಲಿ ಬರ್ತಾಯಿದೆ ಅಂತೆ, ರೇಟು ಡಬಲ್ ಇರ್ತೈತೆ. ಅವರು ಮಾಡಿದ್ದಾರೆ, ಬೇಕಂದರೆ ಅವರು ನಮ್ಮ ನೀವು ಮಾಡಬೇಕು ಅಂದ್ಕೊಂಡಿದ್ದೀರ ಹೆಂಗೆ? ಅದು 3 ವರ್ಷಕ್ಕೆ ಅಂತೆ ಮಾಡೋದು, ಅಂದರೆ ಗಿಡಕ್ಕೆ 3 ವರ್ಷ ಆದಮೇಲೆ ಅಂತೆ ಆಮೇಲೆ ಮಾಡೋದು. ನೀರು ಯಾವ ರೀತಿ ಬೇಕಾಗುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ. ವಾರಕ್ಕೆ ಒಂದು ಗಿಡಕ್ಕೆ 2 ಲೀಟ್ರ್ ಬೇಕಂತೆ. ಆ ಥರ 4 ಗಿಡ ಇದೆಯಲ್ಲ, 8 ಲೀಟ್ರು. 8 ಲೀಟ್ರ್ ಅಂದರೆ ನಾವು 3-4 ವಾರಕ್ಕೆ ಒಂದೇ ಸರಿ ಒಂದು 18-20 ಲೀಟ್ರ್ ಕೊಟ್ಟರೆ ಸಾಕು. ಅಂದರೆ ಒಂದು ಅರ್ಧ ಸರಿ ಕೊಟ್ಟರೆ ಸಾಕು ಒಂದು ಅವರು. ಫರ್ಟಿಲೈಸರ್ಸ್ ಎಲ್ಲ ಯಾವ ರೀತಿ ಕೊಡ್ತೀರಾ? ಫರ್ಟಿಲೈಸರ್ಸ್ ನಾವು ಕೆಮಿಕಲ್ ಹಾಕಬಾರ್ದಂತ, ಇದು ಮೆಡಿಸನ್ ಫ್ರೂಟ್ ಅಲ್ಲ, ಕೆಮಿಕಲ್ ಹಾಕಬಾರ್ದು. ನಾವು ವರ್ಮಿ ಕಾಂಪೋಸ್ಟ್ ಕೊಡ್ತಾಯಿದ್ವಿ, ಎರೆಹುಳ ಗೊಬ್ಬರನೇ ಕೊಡ್ತಾ ಇರೋದು ನಾವು. ಎರೆಹುಳ ಗೊಬ್ಬರ ಆದರೆ 3 ಕೆಜಿ ಸಾಕು ಒಂದು ಪ್ಲಾಂಟ್ಗೆ, ಒಂದು ವರ್ಷದಲ್ಲಿ ಒಂದು 3 ಸಾರಿ ಕೊಡಬೇಕಿದು. ಇದು ಹಸು ಗೊಬ್ಬರ ಆದರೆ ಒಂದು 15 ಕೆಜಿ ಕೊಡಬೇಕು, ಅದು 3 ಸಾರಿ, 3 ಸಾರಿ ಇಲ್ಲದ 4 ಸಾರಿ. ಅಂದರೆ ವರ್ಷಕ್ಕೆ ಒಂದು 2-3 ಸಾರಿ ಕೊಡ್ತೀರಾ? ನಾನು ಈಗ 3 ಸಾರಿ ಕೊಟ್ಟಿದ್ದೀನಿ ಒಂದು ವರ್ಷದಿಂದ. 3 ಸಾರಿ 3 ಸಾರಿ ಕೊಟ್ಟಿದ್ದೀನಿ. ರೋಗಗಳು ಏನೇನು ಬರುತ್ತೆ ಸರ್, ಅದು ಮತ್ತೆ ಯಾವ ರೀತಿ ಕಂಟ್ರೋಲ್? ರೋಗ ಬರೋದು ಇದಕ್ಕೆ ಹೆಚ್ಚಾಗಿ ನೀರು ನಿಂತರೆ ಇಲ್ಲಿ ಫಂಗಸ್ ಅಂತ ಆಗ್ತೈತೆ ಸರ್. ಫಂಗಸ್ ಅಂದರೆ ಇದು ಇದು ಕೊಳ್ತೋಗ್ಬಿಡ್ತಿದೆ. ಕೊಳ್ತೋಗ್ಬಿಟ್ಟಾಗ ನಾವೇನು ಮಾಡಬೇಕಂದ್ರೆ ಇದು ಇದನ್ನ ಎಲ್ಲಿ ಅದನ್ನ ನೋಡಿಬಿಟ್ಟು ಇದನ್ನ ಗೀಚ್ಬಿಡ್ಬೇಕು. ಅದು ಇದರೊಳಗಡೆ ಕಡ್ಡಿ ಇದೆ, ಆ ಕಡ್ಡಿ ಇದ್ದರೆ ಸಾಕು ಪ್ಲಾಂಟ್ ಹಂಗೆ ಇರ್ತೈತೆ. ಮತ್ತು ಇದು ಈ ಮೇಲೆ ಇದು ಡೆವಲಪ್ ಆಗೋದಿಲ್ಲ, ಕಡ್ಡಿ ಹಂಗೆ ಇದ್ದರೆ ಸಾಕು. ಅದಕ್ಕೇನಾನ ಅರಿಶಿನ ಪುಡಿ ಏನಾನ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಪುಡಿ ಏನೋ ಉಜ್ಜಿಬಿಟ್ರೆ ಕಡ್ಡಿ ಹಂಗೆ ಇರ್ತೈತೆ, ಪ್ಲಾಂಟ್ ಏನು ಡ್ಯಾಮೇಜ್ ಆಗೋಲ್ಲ. ಇದಕ್ಕೆ ರೆಸ್ಟು ಫಂಗಸ್ ಅಂತ ಬರ್ತೈತೆ ನೋಡಿ, ಈ ಥರ ಡಾಟ್ಸ್ ಬರ್ತೈತೆ ಇದು. ಇದಕ್ಕೆ ನಾವು ಅವರು ನಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಸ್ಪ್ರಿಂಟು ಇದು ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ಅಪ್ಲೈ ಮಾಡಿದ್ರೆ ಅದು ಹೋಗ್ಬಿಡ್ತೈತೆ. ಅಂದರೆ ಅದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಲ್ವಾ? ಹಾಂ, ಎಕ್ಸ್ಪ್ಯಾಂಡ್ ಆಗಲ್ಲ. ಹಾಗೆ ಬಿಟ್ಟರೆ ಇದೆಲ್ಲ ಕೊಳ್ತೋಗ್ಬಿಡ್ತೈತೆ, ಕಂಪ್ಲೀಟಾಗಿ ಕೊಳ್ತೋಗ್ತದೆ. ಅದು ಹಂಗೆ ಹೋಗ್ತಾ ಇರ್ತೈತೆ ಅದು, ಅದು ಮಳೆಗಾಲದಲ್ಲಿ ಮಾತ್ರ ಅಷ್ಟೇ ಅದು ಬರೋದು. ಕ್ಲೈಮೇಟ್ ಚೇಂಜ್ ಆದಾಗ ಮಾತ್ರ ಬರುತ್ತೆ. ಹಾಂ ಹಾಂ, ಜಾಸ್ತಿ. ಅದು ಬಿಟ್ಟು ಬೇರೆ ಇನ್ನೂ ರೋಗ ಬರಲ್ಲ ಇದೆ? ಹಾಂ, ಬೇರೆ ಅದೇ ಇರುವೆ ಒಂದಿದೆ, ಇರುವೆಗೆ ನಿಮ್ಮ ಆಯಿಲು ಸ್ಪ್ರೇ ಮಾಡ್ಕೊತೀವಿ ಅಷ್ಟೇ, ಅಂಥ ದೊಡ್ಡ ಇವು ಯಾವಿಲ್ಲ ಇದಕ್ಕೆ. ಸರ್, ಕಳೆ ಏನು ತೆಗ್ದಿಲ್ಲ ನೀವು, ಅದೇ ಥರ ಇದೆ ಅಂದರೆ ತೋಟದಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಸರ್, ಇದು ನಾವು ಸಾವಯವ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಕೆಮಿಕಲ್ ಅಪ್ಲೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನು ಹಾಗೆ ಬಿಟ್ಟಿದ್ವಿ. ಮತ್ತು ಯೂಮಸ್ಸು ಸೂಕ್ಷ್ಮ ಜೀವಿಗಳು ಡೆವಲಪ್ ಆಗಬೇಕಂದ್ರೂ ಬಿಸಿಲು ಬಿದ್ದರೆ ಯಾವುದು ಆಗೋದಿಲ್ಲ ಅಂತ ಯಾವುದು, ಅದಕ್ಕೆ ಅದನ್ನು ಹಾಗೆ ಬಿಟ್ಟಿದ್ವಿ ಸರ್. ನೈಸರ್ಗಿಕವಾಗಿ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಸೊ ನೀವು ಕಳೆ ಔಷಧ ತೆಗೆಯೋದಿಲ್ಲ? ಹಾಂ, ಏನು ಹೊಡೆಯೋದಿಲ್ಲ ನಾವು, ಕೆಮಿಕಲ್ ಗೊಬ್ಬರನ ಹಾಕೋದಿಲ್ಲ. ಸರ್, ಇಂಟರ್ ಕ್ರಾಪಿಂಗ್ ಮಾಡ್ಕೋಬೋದಾ ಇದರಲ್ಲಿ? ಮಾಡ್ಕೊಬೋದು, ಅಂದರೆ ಇದಕ್ಕೆ ನೆರಳಾಗಬಾರ್ದು, ಆ ಇಟ್ಕಿಂತ ತಳಗಡೆ ಇರೋದು ಏನಾನ ಹಾಕೊಂಡು ಮಾಡ್ಬೋದು. ಎಷ್ಟು ವರ್ಷ ಮಾಡ್ಕೋಬೋದು ಸರ್ ಇಂಟರ್ ಕ್ರಾಪಿಂಗ್? ಒಂದು 2 ವರ್ಷ ಮಾಡ್ಬೋದು. ನಾವು 1 ವರ್ಷ ಮಾಡಿದ್ವಿ ಮೆಣಸಿನ ಗಿಡ ಚೆಂಡು ಹೂವು, ಈ ವರ್ಷ ಮಾಡಿಲ್ಲ. ಮೆಣಸಿನ ಗಿಡ ಚೆಂಡು ಹೂವು ಹಾಕಿದಾಗ ಈ ಗಿಡಗಳಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಸರ್? ಇಲ್ಲಿ ಕ್ರಾಪ್ ಕವರ್ ಹಾಕ್ಕೊಂಡಿದ್ದೀರಾ, ಇಲ್ಲಿ ಕ್ರಾಪ್ ಕವರ್ ಹಾಕೋದ್ರಿಂದ ಯಾವ ಥರ ಬೆನಿಫಿಟ್ಸ್ ಆಗುತ್ತೆ ಸರ್? ಸರ್, ಕ್ರಾಪ್ ಕವರ್ಗೆ ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಷನಲ್ಲಿ ಮೊನ್ನೆ ನಾವೊಂದು ಹಣ್ಣು ಓಪನ್ ಆಗ್ತದೆ ಸರ್, ದಪ್ಪ ಆಗಿಬಿಟ್ಟು ಓಪನ್ ಆಗ್ತೈತೆ, ಆ ಕವರ್ ಹಾಕಿದ್ರೆ ಅದು ಓಪನ್ ಆಗಲ್ಲಂತೆ. ಮತ್ತು ಒಂದೇ ಕಲರ್ ಬರ್ತೈತೆ, ಹಣ್ಣೆಲ್ಲ ಒಂದೇ ಕಲರ್ ಬರ್ತೈತೆ, ಯೂನಿಫಾರ್ಮ್ ಒಂದೇ ಕಲರ್ ಬರ್ತೈತಂತೆ, ತೂಕನೂ ಜಾಸ್ತಿ ಬರ್ತೈತೆ, ಟೇಸ್ಟು ಇರ್ತೈತಂತೆ. ಮತ್ತು ಊಜಿ ಹೊಡಿತೈತೆ, ಅದೆಲ್ಲ ಮಚ್ಚ ಆಗಿಬಿಡ್ತೈತೆ ಹಣ್ಣು ಊಜಿ ಹೊಡೆದ್ಬಿಟ್ಟು, ಬರ್ಡ್ಸು ತಿಂತಾವಂತೆ ಅದು. ಅದಕ್ಕೆ ನಮ್ಮ ಕಡೆ ಕೆಲವು ಕಡೆ ಹಾಕಿಲ್ಲ ಎಲ್ಲೂ, ಆದರೆ ನಾವು ಸ್ಯಾಂಪಲ್ಗೆ ಹಾಕಿದ್ದೀನಿ, ಹಂಗೆ ಇದೆಲ್ಲ ಬಿಟ್ಟಿದ್ದೀನಿ, ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಹಾಗೆ ಬಿಡ್ತೀನಿ, ಇಲ್ಲಾಂದರೆ ಕವರ್ ಹಾಕ್ತೀನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಲೋಹಿತ್ ರೆಡ್ಡಿ ಅಂತ. ಸರ್, ಈಗ ಪಾಲಿನೇಷನ್ ಅಂತ ಮಾಡ್ತಾರೆ ಇದು ಡ್ರ್ಯಾಗನ್ ಫ್ರೂಟಲ್ಲಿ, ಇದು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀರಾ ಸರ್? ನೋಡಿ ಸರ್, ಇದು ಸಿ ವೆರೈಟಿ ಬಂದು ಇದು ಸೆಲ್ಫ್ ಪಾಲಿನೇಷನ್ನು, ಹನಿಬಿಸ್ ಇದ್ದರೆ ಸಾಕು ಆ ಸೆಲ್ಫ್ ಪಾಲಿನೇಟ್ ಆಗುತ್ತೆ, ಈ ಥರ ಬಡ್ ಸ್ಟಾರ್ಟ್ ಆಗುತ್ತೆ ಫಸ್ಟು. ಈ ಬಡ್ಸಿಂದ ನೋಡಿ ಈ ಸ್ಟೇಜ್ ನೋಡ್ಬೋದು ನೀವು,
ಈ ಸ್ಟೇಜಿಗೆ ನೋಡ್ಬೋದು. ಈ ಸ್ಟೇಜ್ ಬರೋ ಈ ಸ್ಟೇಜಿಗೆ ಬಂದು ಫ್ಲವರ್ ಬ್ಲೂಮ್ ಆಗೋಕೆ 25 ಡೇಸ್ ತಗೊಳುತ್ತೆ. ತಿರ್ಗಾ ಈ ಸ್ಟೇಜಿಂದ ಫ್ಲವರ್ ಫುಲ್ ಬ್ಲೂಮ್ ಆಗೋಕೆ ಇನ್ನೊಂದು 25 ಡೇಸ್ ತಗೊಳುತ್ತೆ. ನೀವಲ್ಲಿ ನೋಡ್ದಂಗೆ ಬಡ್ ನೋಡಿದ್ರಲ್ಲ, ಈಗ ಆ ಬಡ್ಡಿಂದ ಫ್ಲವರ್ ಈ ಸ್ಟೇಜ್ ಬರೋಕ್ಕೆ 25 ಡೇಸ್ ಆಗುತ್ತೆ ನೋಡಿ. ಇದು ಸೆಲ್ಫ್ ಪಾಲಿನೇಟೆಡು. ನಮ್ಮ ತೋಟದಲ್ಲಿ ಅನಿಬೀಸ್ ಇಲ್ಲ, ಸೊ ನಾವು ಟೂತ್ ಬ್ರಷಲ್ಲೇ ನಾವೇ ಪಾಲಿನೇಷನ್ ಮಾಡ್ತಾಯಿದ್ದೀರಿ. ನೆಕ್ಸ್ಟು ಈ ಫ್ಲವರಿಂದ ಹಣ್ಣು ಬರೋಕ್ಕೆ ಇನ್ನೊಂದು 25 ಡೇಸ್ ಆಗುತ್ತೆ. ಸೊ ಅದು ರಿಮೂವ್ ಮಾಡ್ತಿರಲ್ಲ, ಯಾವ ಸ್ಟೇಜಲ್ಲಿ ರಿಮೂವ್ ಮಾಡಬೇಕು? ಇದು ಪಾಲಿನೇಷನ್ ನಮಗೆ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಈಗ ಗ್ರೀನ್ ಇದೆ ಅಲ್ವಾ, ಅದು ಸಡನ್ನಾಗಿ ಒಂಥರ ಕಟ್ಟಾದಂಗೆ ಯೆಲ್ಲೋ ಫಾರ್ಮ್ ಆಗುತ್ತೆ, ಆವಾಗ ಪಾಲಿನೇಷನ್ ಆಗಿದೆ ಅಂತ ಅರ್ಥ. ಇಲ್ಲೇ ಇಲ್ಲೇ ಕಾಣಿಸ್ತಾ ಇದೆ. ಹಾಂ ನೋಡಿ ನೋಡಿ ನೋಡಿ, ಈ ರೀತಿ ಆಗುತ್ತೆ ಫ್ಲವರ್ ಸುತ್ತು, ಆಗ ಪಾಲಿನೇಷನ್ ಆಗಿದೆ ಅಂತ ಅರ್ಥ. ಆಗ ನಾವು ಅದೊಂದಾಗಿ ಒಂದು 3 ಡೇಸ್ಗೆ ಫ್ಲವರ್ ರಿಮೂವ್ ಮಾಡ್ತೀರಿ, ಯಾಕಂದರೆ ಇದರಿಂದ ಫಂಗಸ್ ಸ್ಟಾರ್ಟ್ ಆಗುತ್ತೆ ಫ್ಲವರಲ್ಲಿ, ಅದು ಹಣ್ಣಿಗೆ ಹೋಗ್ಬಾರ್ದು ಅಂದ್ಬಿಟ್ಟು ನಾವು ಒಂದು 3 ಡೇಸ್ಗೆಲ್ಲ ರಿಮೂವ್ ಮಾಡಿಬಿಡ್ತೀವಿ. ಅಂದರೆ ಫ್ಲವರ್ ಬಂದಮೇಲೆ ಎಷ್ಟು ದಿನದೊಳಗಡೆ ಮಾಡಬೇಕು ಸರ್ ಅದನ್ನು? ಒಂದು 3 ಡೇಸಲ್ಲಿ ಮಾಡಿಬಿಡ್ಬೇಕು ಸರ್. ಸರ್ ಮೊದಲನೇ ವರ್ಷ ಎಷ್ಟು ಇಳುವರಿ ಬರುತ್ತೆ ಸರ್ ಅನ್ಕೊಂಡಿದ್ದೀರಾ ನೀವು ನಿಮ್ಮ ತೋಟದಲ್ಲಿ? ಸರ್ ಅದು ನಾವು ಅಪ್ರಾಕ್ಸಿಮೇಟ್ಲಿ ಹೇಳಬೇಕಂದ್ರೆ ಒಂದು ಪೋಲ್ಗೆ 1 ಕೆಜಿ ಬರುತ್ತೆ ಫಸ್ಟ್ ಇಯರು, ಆಮೇಲೆ ಸೆಕೆಂಡ್ ಇಯರು, ಥರ್ಡ್ ಇಯರ್ ಆ ಥರ ಹೋಗ್ತಾ ಹೋಗ್ತಾ ಡಬಲ್ ಆಗ್ತಾ ಹೋಗುತ್ತೆ. ಅದು ನಾವು ಥರ್ಡ್ ಇಯರಿಂದ ಕಂಪ್ಲೀಟ್ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು, ಕಂಪ್ಲೀಟ್ ಈಲ್ಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದರಿಂದ. ಕಂಪ್ಲೀಟ್ ಅಂದರೆ ನಿಮ್ಮದು ಎಷ್ಟು ಕೆಪಾಸಿಟಿ ಇದೆ ಅಷ್ಟು? ಹಾಂ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಗಿಡ ನಾಟಿ ಮಾಡಿದ್ಮೇಲೆ ಯಾವ ರೀತಿ ಕೇರ್ ಮಾಡಬೇಕು ಸರ್? ಸರ್ ಇದು ನಾವು ಗಿಡ ನೆಡೋವಾಗ ಒಂದು 3 ಇಂಚಸ್ ಅಷ್ಟೇ ನಾವು ನೆಡಬೇಕಾಗಿರೋದು, ಆಮೇಲೆ ಬೆಳೀತಾ ಬೆಳೀತಾ ನೋಡಿ ದಾರ ಕಟ್ಕೊಂಡು ಹೋಗ್ಬೇಕು. ನಾವು ಗಿಡ ಬೆಳೆದಿದ್ದಂಗೆ ದಾರ ಕಟ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಬಂದಮೇಲೆ ಇದು ರಿಂಗ್ ಇದೆ ಅಲ್ಲ, ರಿಂಗ್ಕ್ಕಿಂತ ಮೇಲೆ ಒಂದು 2 ಇಂಚಸ್ ಮೇಲೆ ಬಂದರೆ ನಾವು ಕಟ್ ಮಾಡಬೇಕು. ಆಮೇಲೆ ಇದರಲ್ಲಿ ಮೇಯ್ನ್ ಇದರಲ್ಲಿ ನಾವು ಒಂದು 3 ಬಿಟ್ಕೊಳ್ಬೇಕಷ್ಟೇ. ಆಮೇಲೆ ಅದರಲ್ಲಿ ಒಂದಿದ್ದಕ್ಕೆ ಒಂದು 50 ಈ ರೀತಿ, ಹಾಂ ಒಂದು ಮೇಯ್ನ್ ಸ್ಟೆಮಲ್ಲಿ ಒಂದು 3 ಬ್ರಾಂಚಸ್ ಬಿಟ್ಕೊಳ್ಬೇಕು. ಆಮೇಲೆ ಅದರಲ್ಲಿ ನಾವು ಒಂದು ಗಿಡಕ್ಕೆ ಲೆಕ್ಕ ಹಾಕ್ಕೊಂಡು ಒಂದು 15 ಬ್ರಾಂಚಸ್ ಬಿಟ್ಕೊಳ್ಬೇಕು. ಸೊ ಒಂದು ಪೋಲ್ಗೆ ನಾವು 60 ಬ್ರಾಂಚಸ್ ಬಿಟ್ಕೊಳ್ಬೇಕು ಓವರಾಲ್. ಓವರಾಲ್ ಹಾಂ ಅಂದರೆ 4 ರಿಂದ 60 ಬ್ರಾಂಚಸ್ನ ಬಿಟ್ಕೋಬೇಕು. 60 ಬ್ರಾಂಚಸ್ ಬಿಟ್ಕೊಳ್ಬೇಕು ನಾವು. ಸೊ ಆವಾಗ ಕಂಪ್ಲೀಟ್ ಗಿಡ ಕಂಪ್ಲೀಟ್ ಈಲ್ಡ್ ಆಗುತ್ತೆ. ಸರ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್ ಈಗ ಸದ್ಯಕ್ಕೆ? ಮಾರ್ಕೆಟಿಂಗ್ ಈಗ ನಮ್ಮದು ಇನ್ನೂ ಫಸ್ಟ್ ಇಯರ್ ಅಲ್ವಾ, ಅಷ್ಟೊಂದೇನು ಎಕ್ಸ್ಪೆಕ್ಟೆಡ್ ಏನಿಲ್ಲ. ಈ ಮಂತ್ ಎಂಡಿಂಗ್ ಒಂದು 30 ಕೆಜಿಸ್ ಎಕ್ಸ್ಪೆಕ್ಟೇಷನ್ ಇದೆ, ಅದು ಆಲ್ರೆಡಿ ನಮ್ಮ ಲೋಕಲಲ್ಲೇ ಆರ್ಡ್ರ್ ಇದೆ. ಇಷ್ಟಕ್ಕೆ ಮಾರ್ತಾ ಇದ್ದೀರಾ ಸರ್ 1 ಕೆಜಿ? ಸರ್ ನಾವು 180 ರಿಂದ 200 ರೂಪೀಸ್ ಮಾರ್ತಾ ಇದ್ದೀರಿ ಸರ್. ಅಂದರೆ ನಿಮ್ಮ ತೋಟದಲ್ಲೇ ತೊಗೊಂಡು ಹೋಗ್ತಾರೆ? ಇಲ್ಲ ಇಲ್ಲ ಇಲ್ಲ, ತೋಟದಲ್ಲೇ ತೊಗೊಂಡು ಹೋಗ್ತಾರೆ. ತೋಟದಲ್ಲೇ ಬಂದು ತೊಗೊಂಡು ಹೋಗೋದ್ರಿಂದ 200 ರೂಪೀಸ್? ಹಾಂ 200 ರೂಪೀಸ್. ಸರ್ ಎಷ್ಟು ವರ್ಷ ಈ ಬೆಳೆ ಇರುತ್ತೆ ಸರ್? ಸರ್ ಇದು ನೀವು ಒಂದ್ಸತಿ ನಾಟಿ ಮಾಡಿದ್ಮೇಲೆ 25 ವರ್ಷದಿಂದ 30 ವರ್ಷದವರೆಗೂ ಇರುತ್ತೆ ಸರ್, ಏನು ತೊಂದರೆ ಆಗಲ್ಲ. ಸರ್ ಈಗ 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಇಳುವರಿ ಜಾಸ್ತಿ ಆಗುತ್ತಾ? ಹಾಂ ಡಬಲ್ ಆಗ್ತಾ ಹೋಗುತ್ತೆ. ಅಂದರೆ ಬ್ರಾಂಚಸ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಬಲ್ ಆಗ್ತದೆ? ಬ್ರಾಂಚಸ್ ನಾವು 60 ಬಿಟ್ಕೊಳ್ಬೇಕಷ್ಟೇ. ಈಗ ಇಯರು ಈ ಬ್ರಾಂಚಲ್ಲಿ ಬಂದಿದೆ ಅಂದರೆ ಫ್ಲವರು, ನೆಕ್ಸ್ಟ್ ಇದನ್ನು ಕಟ್ ಮಾಡಿ ನಾವು ಇದು ಮಾಡ್ಕೊಳ್ಬೋದು, ನಾವು ನರ್ಸರಿ ಟೈಪ್ ಮಾಡಿಕೊಂಡು ನಾವು ಬೇರೆಯವ್ರಿಗೆ ಕೊಡ್ಬೋದು ರೈತರಿಗೆ. ಹಾಂ ರೈತರು ಕೊಡ್ಬೋದು, ಹೊಸ ಬ್ರಾಂಚಸ್ ಬರುತ್ತಲ್ಲ ಅದನ್ನು ಬೆಳೆಯೋಕೆ ಬಿಟ್ಕೊಳ್ಬೇಕು ನಾವು, ಅದರಲ್ಲಿ ಹಣ್ಣು ಬರುತ್ತೆ ಆಗ. ಅಂದರೆ ಇದರಲ್ಲಿ 3 ಇಯರ್ಸ್ ಆದಮೇಲೆ ಇದನ್ನು ಗ್ರಾಫ್ಟಿಂಗ್ ಮಾಡಿಕೊಂಡು ನೀವು ಬೇರೆಯವ್ರಿಗೆ? ಹಾಂ ನಾವು ಬೇರೆಯವ್ರಿಗೆ. 3 ಇಯರ್ಸ್ ಇಲ್ಲ, 1 ಇಯರ್ ಆದರೆ ಸಾಕು, 1 ಇಯರ್ ಮದರ್ ಪ್ಲ್ಯಾಂಟ್ಗೆ 1 ಇಯರ್ ಆಗಿದ್ದರೆ ಸಾಕು. ಓಕೆ ಸರ್, 1 ಎಕರೆ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಸ್ಬೇಕಂದ್ರೆ ಎಷ್ಟು ಗಿಡಗಳು ಬೇಕಾಗುತ್ತೆ, ಮತ್ತು ಎಷ್ಟು ಪೋಲ್ ಬೇಕಾಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ತಿಳಿಸ್ಕೊಡ್ತೀರಾ ಸರ್? ಸರ್ 1 ಎಕರೆಗೆ 10 8 ಇದಕ್ಕೆ 500 ಪೋಲ್ ಬೀಳ್ತೈತೆ ಸರ್. ಒಂದು ಪೋಲ್ಗೆ 4 ಪ್ಲ್ಯಾಂಟ್ ಇಡಬೇಕು, ಅಂದರೆ 2000 ಪ್ಲ್ಯಾಂಟ್ ಬೇಕು 1 ಎಕರೆಗೆ. ಟೋಟಲ್ಲು 5 ರಿಂದ 6 ಲಕ್ಷ ಖರ್ಚು ಬರ್ತೈತೆ. ಏನೋ ಪೋಲು ಮೇಲೆ ರಿಂಗು ಡ್ರಿಪ್ಪು ಪ್ಲ್ಯಾಂಟು ಎಲ್ಲ ಸೇರಿ 5 ರಿಂದ 6 ಲಕ್ಷ ಬರ್ತೈತೆ. ಮತ್ತು ಫಸ್ಟ್ ಟೈಮ್ ಮಾತ್ರ ಅಷ್ಟು ಇನ್ವೆಸ್ಟ್ಮೆಂಟು, ಮತ್ತು ವರ್ಷಕ್ಕೆ 70 ರಿಂದ 80 ಸಾವಿರ ಅಷ್ಟೇ ಟೋಟಲ್ ಅನ್ನೋ ಗೊಬ್ಬರ. ಹಾಂ ಗೊಬ್ಬರ ಕೆಲವು ಇದು ನೀಮ್ ಆಯಿಲು ಈ ಥರ ಅಷ್ಟೇ. ಇನ್ನೇನು 1 ಎಕರೆಗೆ 2 ಜನ ಕೆಲಸ ಮಾಡಿದ್ರೂ ಸಾಕು, ಮನೆಯವರೇ ಮಾಡಿ. ಹಾಂ ಮನೆಯವರೇ ಮಾಡ್ಕೊಬೋದು, ಏನು ಕೂಲಿ ಆಳೇನು ಬೇಕಾಗಿಲ್ಲ ಅದಕ್ಕೆ. ಸೊ ಅಂದರೆ ಈಗ ಒಂದು ಇಪ್ಪು ಇದು ಇನ್ವೆಸ್ಟ್ಮೆಂಟ್ ಮಾಡಿದಿರಲ್ವ ಸರ್? ಹಾಂ ಅದು ರಿಕವರ್ ಆಗೋಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಮೊದಲನೇ ವರ್ಷ ಒಂದು ಎಕರೆಗೆ ಅರ್ಧ ಟನ್ ಬರ್ತೈತೆ, ಅಂದರೆ 1 ಪೋಲ್ಗೆ 1 ಕೆಜಿ ಬರ್ತೈತೆ. 3ನೇ ವರ್ಷ ತ್ರಿಬಲ್ ಆಗ್ತೈತೆ ಅದು. ಎರಡನೇ ವರ್ಷ ತ್ರಿಬಲ್ ಆಗ್ತೈತೆ. ಎರಡನೇ ವರ್ಷಕ್ಕೆ ನಮ್ಗೆ ಬಂದುಬಿಡ್ತೈತೆ ಬೆನಿಫಿಟ್, ಇದು ಹಾಕಿರೋದು 2ನೇ ವರ್ಷಕ್ಕೆ ಬಂದುಬಿಡ್ತೈತೆ. 3ನೇ ವರ್ಷದಿಂದ ಆಚೆ ಟೋಟಲ್ ಇದು 1 ಪೋಲ್ಗೆ 30 ಕೆಜಿ ಬರ್ತೈತೆ ಸರ್. ಅಂದರೆ ಇದು 5 ಸೈಕಲ್ ಬರ್ತೈತೆ, 6 ಸೈಕಲ್ ಬರ್ತೈತೆ, 6 ಸ್ಟೆಪ್ಪು. 1 ಸ್ಟೆಪ್ಪಿಗೆ 1 ಪೋಲ್ಗೆ 5 ಕೆಜಿ ಬರ್ಬೋದು, 6 ಸ್ಟೆಪ್ಪಿಗೆ 30 ಕೆಜಿ ಆಯಿತು.
ಮೂವತ್ತು ಕೆ ಜಿ ಅಂದರೆ 500 ಫೋಲ್ಗೆ 15 ಟನ್ ಹೇಳ್ತಾರೆ. ಬೇಡ, ನಮ್ಗೆ 10 ಟನ್ ಬಂದ 10 ಟನ್ ಅಂತೂ ಬರ್ತೈತೆ. ಸರ್, ಇದರಿಂದ ಯಾವ ರೀತಿ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಸರ್? ಸರ್, ನಾವು ಹಾಕಿರೋದು ಎಮರಾಲ್ಡ್ ರೆಡ್ ಅಂತ. ಇದರ ಇದು ಮೈನ್ ಕಾಸ್ ಬಂದು ಕ್ಯಾನ್ಸರ್ ಕಂಟ್ರೋಲ್ ಮಾಡುತ್ತೆ ಇದು. ಪ್ಲಸ್ ರೆಡ್ ಆಕ್ಸಿಡೆಂಟ್ಸ್ ಅಂತ ಪ್ರೆಸೆಂಟ್ ಇರುತ್ತೆ ಇದರಲ್ಲಿ. ಪ್ಲಸ್ ವಿಟಮಿನ್ ಸಿ ಇರುತ್ತೆ. ಪ್ಲಸ್ ನಮಗೆ ವೈಟ್ ಪ್ಲೇಟ್ಲೆಟ್ಸ್ ಕಮ್ಮಿ ಆದಾಗ ಇದು ಓವರ್ ನೈಟೇ ರೈಸ್ ಮಾಡುತ್ತೆ. ಅದು ಪ್ರೂವ್ ಆಗಿದೆ ಆಲ್ರೆಡಿ, ನಾವು ಇಬ್ಬರು ಕೊಟ್ಟಿದ್ರಿ, ಪ್ರೂವ್ ಆಗಿದೆ. ನಿಮ್ಮದು ಇದು ರೆಡ್ ಫ್ಲೆಶ್ ಫ್ರೂಟಾ ಸರ್? ಹಾಂ, ರೆಡ್ ಫ್ಲೆಶ್ ಫ್ರೂಟ್ ಸರ್. ಓಕೆ, ಇದರಲ್ಲಿ ಯಾವುದು ಥರ ಬರುತ್ತೆ ಸರ್? ಅಂದರೆ ಸರ್, ಇದು ಮೇಯ್ನ್ ಆಗಿ ನಮ್ಮ ಕಡೆ ಬೆಳೀತಾ ಇರೋದು 3 ಟೈಪ್ಸ್ ಬೆಳೀತಾರೆ. ಒಂದು ರೆಡ್ ಫ್ಲೆಶ್ ಬರುತ್ತೆ, ಇನ್ನೊಂದು ಮೇಲೆ ಪಿಂಕ್ ಇರುತ್ತೆ, ಒಳಗಡೆ ವೈಟ್ ಫ್ಲೆಶ್ ಬರುತ್ತೆ, ಇನ್ನೊಂದು ಮೇಲೆ ಎಲ್ಲೋ ಇದು ಬರುತ್ತೆ, ಒಟ್ಟು ಒಳಗಡೆ ವೈಟ್ ಫ್ಲೆಶೇ ಬರುತ್ತೆ. ಸರ್, ನೀವು ಹೊಸದಾಗಿ ಶುರು ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇದೆ ಸರ್ ಇದರಲ್ಲಿ? ಅದೇ, ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ಇನ್ನೂ. ಅದೇ, ಏನಾದರೂ ನಮ್ಮ ಕಡೆ ಯಾರು ಬೆಳೆದಿರೋ ಇರೋವಂಥದ್ದು ಬೆಳಿಬೇಕಂದ್ಬಿಟ್ಟು ನಾವು ಬೆಳೆದಿರೋದು. ಪರವಾಗಿಲ್ಲ ಸರ್, ವರ್ತ್ ಅನಿಸುತ್ತೆ ನಮಗೆ. ಹೊಸದಾಗಿ ಮಾಡೋರಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಅಂದರೆ ಸಜೆಷನ್ ಕೊಡ್ತೀರಾ ಸರ್? ಸರ್, ನಾವು ರೈತರಿಗೆ ಹೇಳೋದು ಒಂದೇ, ಈಗ ಆ್ಯಪಲ್ಲೆಲ್ಲ ನೋಡ್ಬೋದು ನೀವು ಬೇಕಾದರೆ, ಅದು ಸಪ್ಲೈ ಜಾಸ್ತಿ ಇದೆ, ಬಟ್ ರೇಟ್ ಏನು ಬಿದ್ದಿಲ್ಲ, ಅದು ಕಮ್ಮಿ. ಸೊ ರೈತರು ಭಯ ಬೀಳೋದು ಬೇಕಾಗಿಲ್ಲ, ಓ ಎಲ್ಲರೂ ಬೆಳೆದ್ಬಿಟ್ರೆ ರೇಟ್ ಕಮ್ಮಿ ಆಗಿಬಿಡುತ್ತೆ, ಆ ಥರ ಭಯ ಬೀಳೋದು ಏನು ಬೇಕಾಗಿಲ್ಲ. ನೀವು ಕಮ್ಮಿ ಅಂದರೂ ಲಾಸ್ಟ್ 50 ರುಪೀಸ್ ಪರ್ ಕೆ ಜಿ ಬಿದ್ದರೂ ಪ್ರಾಫಿಟ್ ಇದೆ, ಇನ್ನು ಬೆಳಿಬೋದು, ಆರಾಮಾಗಿ ಬೆಳೆಯೋರು ಹಾಕ್ಬೋದು. ಸರ್, ಇದು ಕೆಮಿಕಲ್ಸ್ ಹೊಡೆಯೋದ್ರಿಂದ ಯಾವ ಥರ ಇಶ್ಯೂ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀರಾ? ನೋಡಿ ಸರ್, ಇದು ಕೆಮಿಕಲ್ ಹೊಡೆಯೋದ್ರಿಂದ ಏನಂತ ನಾನು ನೋಡು ಇಲ್ಲಿ ತೋರಿಸ್ತೀನಿ. ಇದು ಕೆಮಿಕಲ್ ಹೊಡೆಯಿಲ್ಲ ಇದು. ಈ ಮೇಲೆ ಇದೆಲ್ಲ ಎಪ್ಪು, ಇದು ಬ್ಲ್ಯಾಕ್, ಇದು ಇದು ಯೂಮಸ್, ಸಾವಯವ ಇಂಗಲ್ ಅಂತಾರೆ. ಇದ್ರೇ ಗಿಡಕ್ಕೆ ಎಲ್ಲ ಇದು ಸಿಕ್ಕೋದು. ಇದು ಇದು ಈ ಕಡೆ ನೋಡಿ, ಹುಲ್ಲಿಗೆ ಇಲ್ಲಿ ತೋರಿಸ್ತಾ ಇದಾರೆ. ಇದಕ್ಕೆ ಕೆಮಿಕಲ್ ಹೊಡೆದ್ವಿ, ಇದು ಅರ್ಧ ಹೊಡೆದಿದ್ದೀರಾ? ಹಾಂ, ಹೊಡೆದಿಲ್ಲ. ಇದು ದಾರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಹೊಡೆದ್ವಿ, ಆ ಮಣ್ಣು ಚೆಕ್ ಮಾಡಿದ್ವಿ, ನೋಡಿ ಅದರಲ್ಲಿ ಯೂಮಸ್ಸೇ ಇಲ್ಲ. ಅದು ಒಂದು ಸಾರಿ ನಾವು ಹೊಡೆದಿರೋದಕ್ಕೆ ಇಷ್ಟು ಅಂದರೆ, ಇನ್ನು 2-3 ಸಾರಿ ಹೊಡೆದ್ರೆ ಅದರಲ್ಲಿ ಯೂಮಸ್ಸೇ ಜೀರೋ ಆಗ್ಬಿಡ್ತೈತೆ. ಎರೆಹುಳು ಎಲ್ಲ ಸತ್ತೋಗ್ತದೆ, ಎಲ್ಲ ಎರೆಹುಳು ಎಲ್ಲ ಸತ್ತೋಗ್ತೈತೆ. ಯಾರು ಕೆಮಿಕಲ್ ಹೊಡಿಬೇಡ್ರಿ, ಕಳೆಗೂ ಹೊಡಿಬೇಡ್ರಿ. ನೋಡಿ, ಯೂಮಸ್ ಇಲ್ಲೇ ಕಾಣಿಸ್ತೈತೆ, ಇದೇ ಇಲೇರೇ ಯೂಮಸ್. ಇದು ಇದೆಲ್ಲ ನ್ಯೂಟ್ರಿಯನ್ಸು, ಇದರಲ್ಲಿ ನೋಡಿ ಏನು ನ್ಯೂಟ್ರಿಯನ್ಸು ಇಲ್ಲ, ಯೂಮಸ್ಸು ಇಲ್ಲ. ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್.